ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಸಿ ನಾಮಪತ್ರ ಹಿಂಪಡೆಯುವ ದಿನದವರೆಗೂ ಅಧಿಕೃತ ಅಭ್ಯರ್ಥಿಗಳು ಯಾರು ಅನ್ನೋದು ಗೊತ್ತಾಗುವುದಿಲ್ಲ. ಅಂಥದ್ರಲ್ಲಿ ಈಚೆಗೆ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಹಾಲಿ ಶಾಸಕರ ಹೆಸರಿದೆ ಅಂದ ಮಾತ್ರಕ್ಕೆ ಪಕ್ಷದ ಮುಖಂಡರು ಸೇರಿದಂತೆ ಕಾರ್ಯಕರ್ತರು ಮತ್ತು ಪಿಎನ್ ರವಿಕುಮಾರ್ ಅವರ ಅಭಿಮಾನಿಗಳು ಧೃತಿಗೆಡಬೇಕಾಗಿಲ್ಲ ಎಂದು ಜೆಡಿಎಸ್ ಹಿರಿಯ ಮುಖಂಡ ದೊಣ್ಣಹಳ್ಳಿ ರಾಮಣ್ಣ ಹೇಳಿದ್ದಾರೆ. ಜೆಡಿಎಸ್ ಪಕ್ಷದಿಂದ ಪ್ರಕಟಿಸಲಾದ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಬಿಎನ್ ರವಿಕುಮಾರ್ ಬದಲಿಗೆ ಹಾಲಿ ಶಾಸಕ ಎಂ ರಾಜಣ್ಣ ಹೆಸರು ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ಅಸಂತೃಪ್ತಿ ವ್ಯಕ್ತಪಡಿಸಿ ಶಿಡ್ಲಘಟ್ಟ ತಾಲೂಕಿನ ಚಿಕ್ಕದಾಸರಹಳ್ಳಿ ಬಳಿಯ ಶ್ರೀ ಬ್ಯಾಟರಾಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಇಂದು ಜೆಡಿಎಸ್ ಮುಖಂಡರು ಸೇರಿದಂತೆ ಅಪಾರ ಸಂಖ್ಯೆಯ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಣೆ ಸಭೆಯಲ್ಲಿ ಮಾತನಾಡಿದರು. ಈ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಬಂಕ್ ಮುನಿಯಪ್ಪ, ತನುಜಾ ರಘು ಮತ್ತಿತರರು ಉಪಸ್ಥಿತರಿದ್ದರು. ನಿಷ್ಠಾವಂತ ಮುಖಂಡರು ಮತ್ತು ಕಾರ್ಯಕರ್ತರು ಒಂದು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ನನ್ನ ಒಂದು ಉದ್ದೇಶ. ಏನು ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರತಕ್ಕಂಥ ವಿದ್ಯಮಾನಗಳು, ನಮ್ಮ ಮುಖಂಡರು ಸುಮಾರು ವರ್ಷಗಳು ಕೋರ್ಟ್ ಅಲ್ಲಿ ಕೇಸ್ಗಳು ಹಾಕಿಸ್ಕೊಂಡು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ಗಳು ಹಾಕೊಂಡು, ಊರುಗಳಲ್ಲಿ ಗಲಾಟೆ ಹಾಕೊಂಡು, ಯಾರು ಅವ್ರ ಜೊತೆಲಿ ಇಲ್ದಂತ ಕಾಲದಾಗ ಈ ಪಕ್ಷವನ್ನು ಉಳಿಸ್ಕೊಂಡು ಬಂದಿರೋರು ಇವತ್ತು ಈ ಒಂದು ವೇದಿಕೆ ಮೇಲೆ ಇಲ್ಲಿ ನಿಂತಾರೆ. ಇವ್ರ ವಿರುದ್ಧವಾಗಿ, ನಮ್ಮ ಪಕ್ಷದ ಮುಖಂಡರ ವಿರುದ್ಧವಾಗಿ, ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಪಕ್ಷನ ಹಿನ್ನಡೆ ಆಗ್ತಾ ಇದ್ದಂತ ಉದ್ದೇಶ ಇಟ್ಕೊಂಡು ಇವತ್ತು ಈ ಒಂದು ಪಕ್ಷ ಕಟ್ಟಿರ್ತಕ್ಕಂಥ ನಿಷ್ಠಾವಂತ ಮುಖಂಡರು ಕರೆದಿರ್ತಕ್ಕಂಥ ಈ ಸಭೆಯ ಉದ್ದೇಶ, ಮುಂದೆ ಬರ್ತಕ್ಕಂಥ ಚುನಾವಣೆ ಈ ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಉಳಿಸಕ್ಕಾಗ್ಬೋದು, ಈ ಕ್ಷೇತ್ರದಲ್ಲಿ ನಾವು ಯಾವ ಥರ ಚುನಾವಣೆ ಮಾಡಬೇಕಾಗ್ಬೋದು ಅಂತ ನೀವೆಲ್ಲ ತೀರ್ಮಾನ ಮಾಡಿ ಇವರು ಎಲ್ಲ ಒಟ್ಟಾಗಿ ಸೇರಿ ಜೆಡಿಎಸ್ ಪಕ್ಷವನ್ನು ನಿರ್ಣಾಮ ಮಾಡಕ್ ಹೊರಟಿದೆ. ಆದ್ರೆ ನೀವೆಲ್ಲ ಇರೋ ತನಕ, ನಮ್ಮ ಹಿರಿಯರೆಲ್ಲ ಇರೋ ತನಕ, ನಾನಿರೋ ತನಕ ಜೆಡಿಎಸ್ ಪಕ್ಷನ ಆಳ್ವಾಡಕ್ ನಾನು ನಮ್ಮ ಪಕ್ಷದ ವರಿಷ್ಠರು ಪಕ್ಷದಲ್ಲಿ ಕೆಲವು ಕೋರ್ ಕಮಿಟಿ ತೀರ್ಮಾನದ ಪ್ರಕಾರ ಹಾಲಿ ಶಾಸಕರಿಗಂತ ನಮ್ಮ ವರಿಷ್ಠ ತೀರ್ಮಾನ ಮಾಡಿದ್ದಾರೆ. ಆದರೆ ನಮ್ಮ ವಿರೋಧ ಇರೋದು ಈ ಕ್ಷೇತ್ರದಲ್ಲಿ ಪಕ್ಷದ ವಿರುದ್ಧವಾಗಲ್ಲ, ದಯವಿಟ್ಟು ನಮ್ಮ ಪಕ್ಷದ ಬಗ್ಗೆ ಆಗ್ಬೋದು, ನಮ್ಮ ವರಿಷ್ಠರ ಬಗ್ಗೆ ಆಗ್ಬೋದು, ನಿಮ್ಮನ್ನು ಕೈಗೆ ಮುಗಿದು ಕೇಳ್ಕೊಳ್ತೀನಿ. ಅವ್ರ ವಿಚಾರ ತಪ್ಪನಾಗಿ ಯಾರು ಮಾತಾಡಬಾರ್ದು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಈ ಕ್ಷೇತ್ರದಲ್ಲಿ ನಾವು ಜೆಡಿಎಸ್ ಪಕ್ಷ ಕಟ್ಟಬೇಕಾದ್ರೆ ಮೂಲ ಕಾರಣ ಒಬ್ಬ ರೈತನ ಮಗನಾಗಿ ಈ ದೇಶದ ಪ್ರಧಾನಮಂತ್ರಿ ಆಗಿ ಮುಂದೆ ಸಹ ಒಂದು ನಂಬಿಕೆ ಇದೆ. ಅದಕ್ಕಿಂತ ಮುಖ್ಯವಾಗಿ ಈ ಕ್ಷೇತ್ರ ಮೇಲೆ ಬಹಳಷ್ಟು ನನಗೆ ನಂಬಿಕೆ ಇದೆ. ನೀವು ಏನ್ ತೀರ್ಮಾನ ತಗೊಂಡ್ರು ಅದಕ್ಕೆ ಬರಕ್ ನಾನು ಸಿದ್ಧನಾಗಿರ್ತೀನಿ ಅಂತ ಹೇಳಿ